ಈ ಸೀಕ್ರೆಟ್ ವಸ್ತುವನ್ನು ಸೇರಿಸಿ ನೆಲವನ್ನು ಒರೆಸಿ ನೋಡಿ ನೆಲ ಕನ್ನಡಿಯಂತೆ ಹೊಳೆಯುತ್ತೆ ಮನೆಯಲ್ಲಿ ಒಳ್ಳೆಯ ಸುವಾಸನೆ ಇರುತ್ತೆ ಬರೀ ನಾಲ್ಕು ರೂಪಾಯಿಯಲ್ಲಿ ಒಳ್ಳೆಯ ಫ್ಲೋರ್ ಕ್ಲೀನರನ್ನು ಮನೆಯಲ್ಲೇ ತಯಾರಿಸ್ಬೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಮನೆಯನ್ನು ಎಷ್ಟೇ ಕ್ಲೀನಾಗಿಟ್ಟರು ಸಾಲೋದಿಲ್ಲ ಅದರಲ್ಲೂ ಪ್ರತಿದಿನ ನೆಲ ಒರೆಸಿದ್ರು ಕೂಡ ನೆಲದಲ್ಲಿ ಧೂಳು ಕೊಳೆ ಇದ್ದೇ ಇರುತ್ತೆ ಅದಕ್ಕಾಗಿ ದುಬಾರಿ ಫ್ಲೋರ್ ಕ್ಲೀನರ್ ಫಿನಾಯ್ಲ್ನ ಬಳಸ್ತೀರಾ ಆದರೆ ನಾನು ಇದನ್ನು ಬಳಸ್ತೀನಿ ನೋಡಿ ಮನೆಯಲ್ಲೇ ತಯಾರಿಸಿದ ಫ್ಲೋರ್ ಕ್ಲೀನರ್ ಏನು ತುಂಬ ಹಣ ಖರ್ಚು ಮಾಡಿದ್ದೀನಿ ಅಂದ್ಕೊತಿದ್ದೀರಾ ಖಂಡಿತವಾಗಿಯೂ ಇಲ್ಲ ಬರೀ ನಾಲ್ಕು ರೂಪಾಯಿ ಖರ್ಚಿನಲ್ಲಿ ಒಳ್ಳೆಯ ಸುವಾಸನೆ ಭರಿತ ಫ್ಲೋರ್ ಕ್ಲೀನರನ್ನು ತಯಾರಿಸಿದ್ದೀನಿ ಒಮ್ಮೆ ಇದನ್ನು ಬಳಸಿ ನೋಡಿ ಮನೆ ತುಂಬ ಒಳ್ಳೆಯ ಸ್ಮೆಲ್ ಇರುತ್ತೆ ಅಷ್ಟೇ ಅಲ್ಲ ನೆಲ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳಪಳ ಅಂತ ಹೊಳಿಯುತ್ತೆ ಬನ್ನಿ ಮ್ಯಾಜಿಕ್ ಫ್ಲೋರ್ ಕ್ಲೀನರನ್ನು ತಯಾರಿಸೋಣ ಒಂದು ದೊಡ್ಡ ಬೌಲ್ ತಗೊಳ್ಳಿ ಇದಕ್ಕೆ ಎರಡು ಲೋಟ ನೀರನ್ನು ಹಾಕೊಳ್ಳಿ ನಂತರ ಇದಕ್ಕೆ ಎರಡು ಕರ್ಪೂರನ ಪುಡಿ ಮಾಡಿ ಹಾಕೊಳ್ಬೇಕು ಕರ್ಪೂರದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇದೆ ಇದು ನೆಲದಲ್ಲಿರುವ ಬ್ಯಾಕ್ಟೀರಿಯಾ ಜರ್ಮ್ಸ್ಗಳ ವಿರುದ್ಧ ಹೋರಾಡುತ್ತದೆ ಆದ್ರಿಂದ ಈ ಜರ್ಮ್ಸ್ ಅಥವಾ ಬ್ಯಾಕ್ಟೀರಿಯಾಗಳ ಭಯ ಇರೋದಿಲ್ಲ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಇದಕ್ಕೆ ಒಂದು ಚಮಚ ಅಡುಗೆ ಸೋಡನ ಸೇರಿಸ್ಕೊಳ್ಬೇಕು ಅಡುಗೆ ಸೋಡಾ ಪುಡಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ ಇದು ಕ್ಲೀನಿಂಗಿಗೆ ಬಹಳ ಉಪಯೋಗಕಾರಿ ಏನೇ ಡೀಪ್ ಕ್ಲೀನಿಂಗ್ ಇದ್ರೆ ಮನೆಯಲ್ಲಿ ಎಣ್ಣೆ ಜಿಡ್ಡು ಏನೇ ಇದ್ರೂ ಕೂಡ ಇದರಿಂದ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ಕೊನೆಯದಾಗಿ ಮ್ಯಾಜಿಕ್ ಅದೇ ಕಂಫರ್ಟ್ ಅನ್ನು ಸೇರಿಸ್ತಾ ಇದ್ದೀನಿ ಒಂದು ಶಾಶೀಟ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಂಫರ್ಟ್ ಬಾಟಲ್ ಇದ್ರೆ ಒಂದು ಮೂರು ಚಮಚದಷ್ಟು ಕಂಫರ್ಟ್ನ ಹಾಕೊಳ್ಳಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೋರ್ ಕ್ಲೀನರ್ ರೆಡಿ ಆಯಿತು ಇದನ್ನು ಒಂದು ಬಾಟಲ್ಗೆ ಹಾಕಿಡಿ ಡೈಲಿ ನೆಲ ಒರೆಸುವ ನೀರಿಗೆ ಈ ಬಾಟಲ್ನಿಂದ ಸ್ವಲ್ಪ ಲಿಕ್ವಿಡ್ ಅನ್ನು ಹಾಕೊಂಡ್ರೆ ಆಯಿತು ನೋಡಿ ಫ್ಲೋರ್ ಕ್ಲೀನರ್ ಹೇಗೆ ಬಳಸ್ತೀರಾ ಹಾಗೆ ಇದನ್ನು ಕೂಡ ಬಳಸ್ಕೊಳ್ಳೋದು ಇದನ್ನು ಹಾಕ್ತಿದ್ದಂಗೆ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೆ ನೆಲ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಳ್ಳೆ ಶೈನ್ ಇರುತ್ತೆ ನೆಲದಲ್ಲಿ ನಿಜವಾಗಿಯೂ ಹೇಳ್ತೀನಿ ಎಲ್ಲರೂ ಖಂಡಿತ ಏನು ಬಳಸಿ ನೀವು ಮನೆಯ ಕ್ಲೀನ್ ಮಾಡ್ತೀರಾ ಅಂತ ಕೇಳಿ ಕೇಳ್ತಾರೆ ನೋಡಿ ಈ ಕ್ಲೀನರ್ ಬ ಕಿಚನ್ ಕೌಂಟರ್ ಟಾಪ್ ಹಾಗೆ ಗ್ಯಾಸ್ ಸ್ಟೌವ್ಗಳನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಬಳಸ್ಕೊಳ್ಬೋದು ನೀವು ಫಿನೈಲ್ ನ ಮಾಮೂಲಿ ಹೇಗೆ ಯೂಸ್ ಮಾಡ್ಕೊತೀರಲ್ಲ ಅದೇ ರೀತಿ ಈ ಲಿಕ್ವಿಡ್ ಅನ್ನು ಕೂಡ ಬಳಸ್ಕೊಳ್ಬಹುದು ಅಡುಗೆ ಕೆಲಸ ಎಲ್ಲ ಆದ ನಂತರ ಇದರಿಂದ ಒಮ್ಮೆ ಒರೆಸ್ಬಿಟ್ರೆ ಅಡುಗೆ ಮನೆ ಕೂಡ ತುಂಬಾನೇ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಬಾತ್ರೂಮ್ ಟಾಯ್ಲೆಟ್ ನಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇದ್ರೆ ಇದನ್ನು ಹಾಕಿ ನಂತರ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ ಸಾಕು ಒಳ್ಳೆ ಸ್ಮೆಲ್ ಬರುತ್ತೆ ಕೆಟ್ಟ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ ನೋಡಿದ್ರಲ್ಲ ಬರೀ ನಾಲ್ಕು ರೂಪಾಯಿ ಖರ್ಚಿನಲ್ಲಿ ಒಳ್ಳೆಯ ಫ್ಲೋರ್ ಕ್ಲೀನರ್ ಅನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬಹುದು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ದುಬಾರಿ ಫ್ಲೋರ್ ಕ್ಲೀನರ್ ಅನ್ನು ತರದೇ ಬಿಟ್ಬಿಡ್ತೀರಾ ಇದನ್ನೇ ಬಳಸೋದಕ್ಕೆ ಶುರು ಮಾಡ್ಕೊಳ್ತೀರಾ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು